ಸಂಸತ್ ಸಮರಕ್ಕೆ ಮೂವರು ಕೈ ಅಭ್ಯರ್ಥಿಗಳ ಘೋಷಣೆ ಆಯಿತು. ಯಾರ್ಯಾರು, ಯಾವ್ಯಾವ ಕ್ಷೇತ್ರ ಬರ್ತಾ ಇದೆ ನೋಡಿ. ಕೈ ಪಗಡೆಯಿಂದ ಕುರುಕ್ಷೇತ್ರದ ಕಡದ ಬ್ರೇಕಿಂಗ್ ನ್ಯೂಸ್, ಮೂವರು ಅಭ್ಯರ್ಥಿಗಳ ಘೋಷಣೆ ಆಯಿತು. ಬಳ್ಳಾರಿಯಿಂದ ಈ ತುಕಾರಾಮ್, ಚಾಮರಾಜನಗರದಿಂದ ಫೈನಲಿ ಸಚಿವರು ಅವರ ಮಗನಿಗೆ ಟಿಕೆಟ್ ಕೊಡಿಸಿದ್ರು. ಸುನಿಲ್ ಬೋಸ್ ಅಭ್ಯರ್ಥಿಯಾಗಿ ಅಖಾಡೆ ಕೇಳುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ವಿರೋಧದ ನಡುವೆ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್ ರಕ್ಷಾರಾಮಯ್ಯ ಟಿಕೆಟ್ ಸಿಕ್ತು. ಆದ್ರೆ ಕೋಲಾರದ ಕತೆ ಏನಾಯ್ತು? ಬ್ರೇಕಿಂಗ್ ನ್ಯೂಸ್. ಅಳೆದು ತೂಗಿ ಟಿಕೆಟ್ ಅನೌನ್ಸ್ ಆಯ್ತು. ಬಳ್ಳಾರಿಗೆ ಈ ತುಕಾರಾಮ್, ಚಾಮರಾಜನಗರಕ್ಕೆ ಸುನಿಲ್ ಬೋಸ್, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ. ಆದ್ರೆ ಕೋಲಾರಕ್ಕೆ ಇನ್ನೂ ಸಸ್ಪೆನ್ಸ್. ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ದು. ಅಳೆದು ತೂಗಿ ಫೈನಲಿ ಚಿಕ್ಕಬಳ್ಳಾಪುರದಲ್ಲಿ ಘಟಾನುಘಟಿಗಳು ಇದ್ರು ಆ ಕಾರದಲ್ಲಿ, ಆದ್ರೆ ರಕ್ಷಾರಾಮಯ್ಯಗೆ ಟಿಕೆಟ್ ಸಿಕ್ತು. ಬಳ್ಳಾರಿಯಿಂದ ಈ ತುಕಾರಾಮ್, ಚಾಮರಾಜನಗರದಲ್ಲಿ ಸಚಿವರೇ ನಿಂತ್ಕೋಬೇಕಾಗಿತ್ತು, ಆದ್ರೆ ಫೈನಲಿ ನಾನ್ ಗೆಲ್ಲಿಸ್ಕೊಂಡ್ಬರ್ತೀನಿ ಅನ್ನುವ ಒಂದು ದೊಡ್ಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಸುನಿಲ್ ಬೋಸ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಆದರೆ ಸದ್ಯಕ್ಕೆ ಕೋಲಾರದಲ್ಲಿ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದ್ದಾರೆ. ಟಿಕೆಟ್ ಯಾರಿಗೆ, ಟಿಕೆಟ್ ಯಾರಿಗೆ, ಟೆನ್ಷನ್ ಅಂತೂ ಜಾಸ್ತಿ ಆಯಿತು. ಕೋಲಾರದ ಟಿಕೆಟ್ ಬರ್ತಾ ಇದೆ ನೋಡಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಇವತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ವರಿಷ್ಠರು. ಮುನಿಯಪ್ಪನವ್ರನ್ನ ಸದ್ಯಕ್ಕೆ ಸಮಾಧಾನ ಮಾಡೋಕೆ ಬಹಳ ಕಷ್ಟ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಆಯ್ತಪ್ಪ ಒಂಚೂರು ನೋಡ್ತೀನಿ ಅನ್ನುವ ಸಿಚುವೇಶನ್ ಇಲ್ಲ ಕೆ ಎಚ್ ಮುನಿಯಪ್ಪನವರು. ಮಾನ್ಯ ಸಚಿವರು, ಏನಾದರೂ ಆಗಲಿ ನನ್ನ ಕಡೆ ಕ್ಯಾಂಡಿಡೇಟ್ ಬರಬೇಕು ಅಥವಾ ಅವ್ರ ಅಳಿಯ ಬರಬೇಕು ಅನ್ನೋ ಥರಾನೇ ಇದ್ದಾರೆ ಅವರು. ಎಲ್ಲೂ ಕೂಡ ಪಟ್ಟನ್ನ ಸಡಿಲಿಸಿಲ್ಲ. ಅದು ಮಾಧ್ಯಮಕ್ಕೆ ಮಾತಾಡಬೇಕಾದ್ರೂ ಅಷ್ಟೇ, ಅವರವ್ರು ಮೀಟಿಂಗ್ ಮಾಡ್ಕೋಬೇಕಾದ್ರೂ ಅಷ್ಟೇ. ಮುನಿಯಪ್ಪನವರು ಮತ್ತು ಸಚಿವ ಸುಧಾಕರ್ ಅವರ ಬಣದ ನಡುವೆ ದೊಡ್ಡ ಫೈಟ್ ನಡೀತಾ ಇದೆ. ಚಿಕ್ಕ ಪೆದ್ದಣ್ಣ ಕೆ ಎಚ್ ಮುನಿಯಪ್ಪನವರ ಅಳಿಯ ಟಿಕೆಟ್ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ರೆಬಲ್ಸ್ಗಳ ವಾದ, ಎರಡು ಬಣದ ಅವಾದವನ್ನು ಆಲಿಸಿದ್ದಾರೆ ರಾಜ್ಯ ಮತ್ತು ಹೈಕಮಾಂಡ್ ನಾಯಕರು. ಇಬ್ಬರ ಜಗಳದಲ್ಲಿ ಮೂರನೆಯವ್ರಿಗೆ ಮಣೆ ಹಾಕೋದಕ್ಕೂ ಚಿಂತನೆ ನಡೀತಾ ಇದೆ. ಆ ಮೂರನೆಯವ್ರು ಬಂದ್ರೆ ಏನಾಗುತ್ತೆ ಅಂತ ಕೆ ಎಚ್ ಮುನಿಯಪ್ಪನವರು ಮತ್ತೆ ವಾರ್ನಿಂಗು ಮಾಡಿದ್ರು. ಹಿಂದೆ ಮುಂದೆ ಆದರೆ ಸೋಲ್ತೀವಿ ಅಂತ ಕೂಡ ಮೆಸೇಜ್ ಪಾಸ್ ಮಾಡಿದ್ರು. ಆದರೆ ಕೆ ವಿ ಗೌತಮ್ ಮೂರನೇ ಅಭ್ಯರ್ಥಿ, ಹೈಕಮಾಂಡ್ ಅಂಗಳದಲ್ಲಿ ಮೂರು ಹೆಸರನ್ನ ವರಿಷ್ಠರು ಕೊಟ್ಟಿದ್ದಾರೆ. ಉಭಯ ಬಣಗಳು ಅದಕ್ಕೆ ಒಪ್ತಾರ? ಕೋಲಾರ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರ? ಇದೆಲ್ಲವೂ ಕೂಡ ಈಗಿರುವಂತಹ ದೊಡ್ಡ ಕುತೂಹಲದ ಪ್ರಶ್ನೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ, ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಹನುಮಂತು ಜಾಯ್ನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಕೆ ಎಚ್ ಮುನಿಯಪ್ಪನವ್ರು ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊತಾ ಇದ್ರೆ, ಅವ್ರ ಕಡೆ ಬಿಟ್ಟು ನೀವು ಯಾರೇ ಬಂದರೂ ದೊಡ್ಡ ಪ್ರಾಬ್ಲಮ್ಮು ಕಾಂಗ್ರೆಸ್ಗೆ ಅನ್ನೋ ರೀತಿಯಲ್ಲಿದೆ, ಹೆಂಗೆ ಸಾಲ್ವ್ ಮಾಡ್ತಾರೆ? ಗೋ ಅಹೆಡ್ ಪ್ಲೀಸ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಸದ್ಯದ ರಾಜ್ಯದ ಸಿ ಎಂ ಮತ್ತು ಡಿ ಸಿ ಎಂ ಅವರ ಪರಿಸ್ಥಿತಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದು, ಅಂದರೆ ಫಸ್ಟು ಜಿಲ್ಲಾ ನಾಯಕರು ಹೋಗೋಕ್ಕಿಂತ ಮುಂಚೆ ಈ ನಾಯಕರ ಪರಿಸ್ಥಿತಿ ಹೇಗಿದೆ ಅಂತಂದು ಹೇಳಿದ್ರೆ, ಒಂದು ಉತ್ತಮವಾದಂತಹ ವಾತಾವರಣವಿರುವಂತಹ ಕ್ಷೇತ್ರವನ್ನು ಸ್ವತಃ ನಾಯಕರ ಭಿನ್ನಾಭಿಪ್ರಾಯಗಳು ಬಣಗಳ ಬಡಿದಾಟದಿಂದ ಕಳೆದುಕೊಳ್ಳುವಂತಹ ಸ್ಥಿತಿಗೆ ನಾವು ತಲುಪ್ತಾ ಇದ್ದೇವಿಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಇರುವಂತದ್ದು. ಎಲ್ಲರಿಗೂ ಪ್ರತಿಷ್ಠೆ ಅಡ್ಡ ಬರ್ತಾ ಇದೆ. ನಾವು ನಮಗೆ ಬೇಕೇ ಬೇಕು, ಸೋಲಲ್ಲ ನಾವು, ಹಿಂದೆ ಮುಂದೆ ಟೆಜ್ಜೆ ಹಿಂದೆ ತೆಗೆಯಲ್ಲ ಅಂತ. ಅದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ? ಈಗ ಸಜೆಷನ್ ಹೈಕಮಾಂಡ್ ನಾಯಕರು ಮೂರನೇ ಪ್ರಸ್ತಾಪವನ್ನ ಇಟ್ಟಿರುವಂತದ್ದು ಏನಂತಂದು ಹೇಳಿದ್ರೆ, ಎರಡೂ ಬಣಗಳಿಗೆ ಒಮ್ಮತ ಮೂಡುವಂತಹ ಅಭ್ಯರ್ಥಿಯನ್ನ ನಾವು ಇಳಿಸ್ತೇವೆ, ನಾವು ಇಳಿಸಿದಂತಹ ಅಭ್ಯರ್ಥಿಯ ಪರವಾಗಿ ನೀವು ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನ ಸಿ ಎಂ ಡಿ ಸಿ ಎಂ ಹಾಗೂ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಟೀಮ್ ಆಗಿರ್ಬೋದು, ನಮ್ಮನ್ನಾಗಿರ್ಬೋದು, ನಾವಿಬ್ಬರೂ ಒಂದಾಗದೇನೆ ಹೊರತು ಯಾವುದೇ ರೀತಿಯ ಅಭ್ಯರ್ಥಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ನಾನು ಎಡಗೈ ಸಮುದಾಯಕ್ಕೆ ಅನ್ನುವಂಥದ್ರ ಹೊರತುಪಡಿಸಿಯೂ ಕೂಡ ನನ್ನ ಅಭ್ಯರ್ಥಿಗೆ, ಅಂದ್ರೆ ನಮ್ಮ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ನಾನು ಟಿಕೆಟ್ ಅನ್ನ ಕೇಳಿದ್ದೇನೆ, ಕೊಟ್ರೆ ನನ್ನ ಅನುಭವದಲ್ಲಿ ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನುವಂಥ ಸವಾಲನ್ನ ಹಾಕಿರುವಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಕೊಡಬೇಕು, ಅದರಲ್ಲೂ ಕೂಡ ಬಲಗೈ ಸಮುದಾಯದಲ್ಲೂ ಕೂಡ ನಾವು ಹೇಳಿದಂತ ಅಭ್ಯರ್ಥಿಗೆ ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾರಂಥದ್ದು ಏನಂತ ಹೇಳಿದ್ರೆ, ಒಂದು ನೀನಾ ಇಲ್ಲ ನಾನು ಅನ್ನೋ ಫೈಟ್ ಬಹಳ ನೇರವಾಗಿ ನಡೀತಾ ಇರುವಂತ,
ಇರುವಂತದ್ದು. ಈ ನೀನಾ ನಾನಾ ಫೈಟ್ ಮತ್ತು ವೈಯಕ್ತಿಕ ಪ್ರತಿಷ್ಠೆಗಳ ಬಳಿಯಿಂದಾಗಿ ಕಾಂಗ್ರೆಸ್ನ ಎಲ್ಲಾ ಯಾತ್ರೆಗಳು ಅಂದ್ರೆ ಈಗ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಆಗಬೇಕಾಗಿತ್ತು, ಅದು ಕೂಡ ಸ್ಟಾಪ್ ಆಗಿದೆ. ಮತ್ತೊಂದು, ಈಗ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳ ಘೋಷಣೆ ಆಗಿದೆ. ಅಂತಿಮವಾಗಿ ಕೋಲಾರ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿರುವಂತದ್ದು, ಯಾಕೆಂತ ಹೇಳಿದ್ರೆ ಕೋಲಾರದಿಂದನೇ ಪ್ರಾರಂಭ ಮಾಡಬೇಕು ನಾವು. ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಯಾರ ಮಾತುಗೂ ಬಗ್ತಾ ಇಲ್ವಾ ಕೆ ಎಚ್ ಮುನಿಯಪ್ಪನವರು? ಒಂದು ಸಹಜವಾಗಿ ಇಲ್ಲಿ ಹೈಕಮಾಂಡ್ ಪರಿಸ್ಥಿತಿ ಮತ್ತೆ ರಾಜ್ಯ ಮತ್ತು ರಾಜ್ಯ ನಾಯಕರ ಪರಿಸ್ಥಿತಿ ಹೇಗಿದೆ ಅಂತಂದು ಹೇಳಿದ್ರೆ, ಎರಡೂ ಬಣಗಳನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದಾಗ ಮಾತ್ರ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಇದೆ. ಒಂದು ಕೆ ಎಚ್ ಮುನಿಯಪ್ಪ ಅವರು ಕೂಡ ಬಗ್ಗಕ್ಕೆ ರೆಡಿ ಇಲ್ಲ, ಇತ್ತ ರಮೇಶ್ ಕುಮಾರ್ ಅವರು ಟೀಮ್ ಅಂಡ್ ಏನಿದೆ ಅವರು ಕೂಡ ಮಾತು ಕೇಳಲಿಕ್ಕೆ ರೆಡಿ ಇದೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಹೇಳಿದಂತ ನಾಯಕರನ್ನ ಅಥವಾ ನೀವು ಹೇಳಿದಂತ ಅಭ್ಯರ್ಥಿಗೆ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದಾಗ್ಲೂ ಕೂಡ ಯಾರನೇ ಅಭ್ಯರ್ಥಿ ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ಪಡಿದೆ, ಮೂರನೇ ಅಭ್ಯರ್ಥಿ ಹಾಕಿದ್ರೂ ಕೂಡ ಒಳಪೆಟ್ಟಿನ ಆತಂಕ ರಾಜ್ಯದ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಹರೀಶ್ ನಾಗರಾಜ್, ಇನ್ನೊಂದು 5 ದಿನ ಇದೆ, ಲಾಸ್ಟ್ 5 ಡೇಸ್, ಇವತ್ತೇನ ಅಂದ್ರೆ ನಾಮಿನೇಷನ್ಗೆ ಇವತ್ತೇನಾದ್ರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಲಿಸ್ಟ್ನ ಕೊನೆಯದಾಗಿ ಚಿಕ್ಕದಾಗಿ? ಖಂಡಿತ, ಯಾಕೆಂತಂದು ಹೇಳಿದ್ರೆ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳಿಗೆ ಘೋಷಣೆ ಮಾಡಿರುವಂತದ್ದು ಕೋಲಾರದ ಕ್ಷೇತ್ರ ಅಂದ್ರೆ ನಾನು ಮೊದಲೇ ಹೇಳ್ತಾ ಇದ್ದಂಥದ್ದು ಉತ್ತಮ ವಾತಾವರಣ ಇದ್ದಂತ ವಾತಾವರಣನ ಈಗಾಗಲೇ ಕೆಡಿಸುವಂತ ಹಂತಕ್ಕೆ ಎರಡು ಬಣಗಳ ಹೋಗಿರುವಂತದ್ದು, ಹೈಕಮಾಂಡ್ ಒಂದು ನಿರ್ಧಾರ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇರುವಂತದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಡ ಸಮುದಾಯಕ್ಕೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಆಪ್ಷನ್ ಅನ್ನ ಇಟ್ಕೊಂಡಿರುವಂತದ್ದು. ಆ ಕಾರಣಕ್ಕಂತಾಗೇನೆ ಕೆ ವೈ ಗೌತಮ್ ಆಗಿರ್ಬೋದು, ಎಲ್ ಹನುಮಂತಯ್ಯವರಾಗಿರ್ಬೋದು, ಮತ್ತೆ ಎಸ್ ಎಂ ಲಿಂಗಪ್ಪ ಅವರ ಮುನಿಯಪ್ಪ ಅವರ ಹೆಸರು ಕೂಡ ಇಲ್ಲಿ ಮುನ್ನೆಲೆ ಇಟ್ಕೊಂಡಿರುವಂತದ್ದು. ಅಂತಿಮವಾಗಿ ಯಾರನ್ನ ಘೋಷಣೆ ಮಾಡಬೇಕು ಅನ್ನೋದು ಮತ್ತೆ ಇವತ್ತು ಸಂಜೆಯ ಒಳಗಡೆಗೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆಗೆ ಘೋಷಣೆ ಮಾಡಿದ್ದಾರೋ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬಯಸದೇ ಬಂದ ಭಾಗ್ಯವನ್ನ ಇನ್ಯಾರು ಪಡ್ಕೋತಾರ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಹನುಮಂತು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.